ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೂಜಾಸ್ ಇನ್ಫೋವ್ಯೂ ಚಾನಲ್ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಏನು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರೆ ಕೆ ಎಸ್ ಆರ್ ಪಿ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಸೈನ್ಸ್ ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ದೀನಿ ಸೊ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡ್ದಿರೋ ಫುಲ್ ವಿಡಿಯೋ ನೋಡಿ ತುಂಬಾ ಉಪಯೋಗ ಆಗಿರುತ್ತೆ ಮತ್ತು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮುಂದೆ ಬರುವಂಥ ನನ್ನ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಮತ್ತು ಇನ್ನೂ ಯಾರೆಲ್ಲ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ವೋ ಅವ್ರಿಗೂ ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸೊ ಪ್ಲೀಸ್ ಹೋಗ್ಬಿಟ್ಟು ಜಾಯ್ನ್ ಆಗಿ ಸೊ ದಟ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಎಲ್ಲ ಅಲ್ಲಿ ಸಿಗ್ತಾ ಇರುತ್ತೆ ಓಕೆ ಫ್ರೆಂಡ್ಸ್ ಈಗ ನೋಡೋಣ ಬನ್ನಿ ಮೊದಲನೇ ಪ್ರಶ್ನೆ ಎಲೆಕ್ಟ್ರಾನನ್ನು ಕಂಡುಹಿಡಿದವರು ಯಾರು ಆಪ್ಷನ್ ಎ ರುದರ್ ಫೋರ್ಟ್ ಆಪ್ಷನ್ ಬಿ ಚಾಡ್ವಿಕ್ ಆಪ್ಷನ್ ಸಿ ಥಾಮ್ಸನ್ ಆಪ್ಷನ್ ಡಿ ಗೋಲ್ಡ್ಸ್ಟೈನ್ ಸರಿಯಾದ ಉತ್ತರ ಆಪ್ಷನ್ ಸಿ ಥಾಮ್ಸನ್ ಎರಡನೇ ಪ್ರಶ್ನೆ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಯಾವ ವಿಕಿರಣಶೀಲ ಅಂಶವನ್ನು ಬಳಸಲಾಗುತ್ತದೆ ಆಪ್ಷನ್ ಎ ಅಯೋಡಿನ್ ಒನ್ ತರ್ಟಿ ಒನ್ ಆಪ್ಷನ್ ಬಿ ಯುರೇನಿಯಂ ಟೂ ತರ್ಟಿ ಫೋರ್ ಆಪ್ಷನ್ ಸಿ ಪ್ಲೂಟೋನಿಯಂ ಟೂ ತರ್ಟಿ ನೈನ್ ಆಪ್ಷನ್ ಡಿ ಕೊಬಾಲ್ಟ್ ಸಿಕ್ಸ್ಟಿ ಸರಿಯಾದ ಉತ್ತರ ಆಪ್ಷನ್ ಡಿ ಕೊಬಾಲ್ ಸಿಕ್ಸ್ಟಿ ಮೂರನೇ ಪ್ರಶ್ನೆ ಪರಮಾಣು ವಿದ್ಯುತ್ ಸ್ಥಾವರಗಳಲ್ಲಿ ವಿದ್ಯುತ್ ಉತ್ಪಾದಿಸಲು ಯಾವ ಐಸೋಟೋಪನ್ನು ಬಳಸಲಾಗುತ್ತದೆ ಆಪ್ಷನ್ ಎ ಯುರೇನಿಯಂ ಟೂ ತರ್ಟಿ ಫೈ ಆಪ್ಷನ್ ಬಿ ಅಯೋಡಿನ್ ಟೂ ತರ್ಟಿ ಒನ್ ಆಪ್ಷನ್ ಸಿ ಕೊಬಾಲ್ ಸಿಕ್ಸ್ಟಿ ಆಪ್ಷನ್ ಡಿ ಯುರೇನಿಯಂ ಟೂ ತರ್ಟಿ ಏಯ್ಟ್ ಸರಿಯಾದ ಉತ್ತರ ಆಪ್ಷನ್ ಎ ಯುರೇನಿಯಂ ಟು ತರ್ಟಿ ಫೈ ನಾಲ್ಕನೇ ಪ್ರಶ್ನೆ ಸರ್ದಾರ್ ಸರೋವರ ಅಣೆಕಟ್ಟು ಡ್ಯಾಶ್ ನದಿಯಲ್ಲಿದೆ ಆಪ್ಷನ್ ಎ ಗಂಗಾ ಆಪ್ಷನ್ ಬಿ ನರ್ಮದಾ ಆಪ್ಷನ್ ಸಿ ಯಮುನಾ ಆಪ್ಷನ್ ಡಿ ಗೋದಾವರಿ ಸರಿಯಾದ ಉತ್ತರ ಆಪ್ಷನ್ ಬಿ ನರ್ಮದಾ ಐದನೇ ಪ್ರಶ್ನೆ ಈ ಕೆಳಗಿನ ಯಾವ ಚಟುವಟಿಕೆಗಳು ಪ್ರವಾಹವನ್ನು ತಡೆಗಟ್ಟುವಲ್ಲಿ ಪರಿಣಾಮಕಾರಿ ಎಂದು ಸಾಬೀತುಪಡಿಸುತ್ತದೆ ಆಪ್ಷನ್ ಎ ಮೇಲ್ಬಣ್ಣು ತೆಗೆಯುವುದು ಆಪ್ಷನ್ ಬಿ ಅರಣ್ಯೀಕರಣ ಆಪ್ಷನ್ ಸಿ ಕಟ್ಟಡಗಳನ್ನು ನಿರ್ಮಿಸುವುದು ಆಪ್ಷನ್ ಡಿ ಮರಗಳನ್ನು ಕತ್ತರಿಸುವುದು ಸರಿಯಾದ ಉತ್ತರ ಆಪ್ಷನ್ ಬಿ ಅರಣೀಕರಣ ಆರನೇ ಪ್ರಶ್ನೆ ಜಾಗತಿಕ ತಾಪಮಾನ ಏರಿಕೆಯು ಯಾವುದಕ್ಕೆ ಸಂಬಂಧಿಸಿದ ವಿದ್ಯಮಾನವಾಗಿದೆ ಆಪ್ಷನ್ ಎ ಹಾವಿಹಾಗುವಿಕೆ ಆಪ್ಷನ್ ಬಿ ಪರಿಸರ ಸಮತೋಲನ ಆಪ್ಷನ್ ಸಿ ಹಸಿರುಮನೆ ಪರಿಣಾಮ ಆಪ್ಷನ್ ಡಿ ಮರಳುಗಾರಿಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹಸಿರು ಮನೆ ಪರಿಣಾಮ ಏಳನೇ ಪ್ರಶ್ನೆ ಪೊಟ್ಯಾಷಿಯಂ ನೈಟ್ರೇಟ್ ಯಾವುದರಲ್ಲಿ ಬಳಸಲಾಗುತ್ತದೆ ಆಪ್ಷನ್ ಎ ಔಷಧಿ ಆಪ್ಷನ್ ಬಿ ಗೊಬ್ಬರ ಆಪ್ಷನ್ ಸಿ ಉಪ್ಪು ಆಪ್ಷನ್ ಡಿ ಗಾಜು ಸರಿಯಾದ ಉತ್ತರ ಆಪ್ಷನ್ ಬಿ ಗೊಬ್ಬರ ಎಂಟನೇ ಪ್ರಶ್ನೆ ಪ್ಲಾಸ್ಟಿಕ್ ಚೀಲಗಳು ಬಟ್ಟಲುಗಳು ಇತ್ಯಾದಿಗಳ ಬಳಕೆಯನ್ನು ನಾವು ಕಡಿಮೆ ಮಾಡಬೇಕು ಏಕೆಂದರೆ ಆಪ್ಷನ್ ಎ ಅವು ಬಾಳಿಕೆ ಬರುವುದಿಲ್ಲ ಆಪ್ಷನ್ ಬಿ ಅವು ಜೈವಿಕ ವಿಕಟನೀಯವಲ್ಲದರಿಂದ ಆಪ್ಷನ್ ಸಿ ಅವು ವಾತಾವರಣದ ಅನಿಲಗಳೊಂದಿಗೆ ಪ್ರತಿಕ್ರಿಯಿಸುವುದರಿಂದ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಅವು ಜೈವಿಕ ವಿಕಟನೀಯವಲ್ಲದರಿಂದ ಒಂಬತ್ತನೇ ಪ್ರಶ್ನೆ ಜೈವಿಕ ಅನಿಲದ ಪ್ರಮುಖ ಘಟಕ ಯಾವುದು ಆಪ್ಷನ್ ಎ ಪ್ರೋಪೇನ್ ಆಪ್ಷನ್ ಬಿ ಈತೇನ್ ಆಪ್ಷನ್ ಸಿ ಮೀಥೇನ್ ಆಪ್ಷನ್ ಡಿ ಬ್ಯೂಟೇನ್ ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಬ್ಯೂಟೇನ್ ಅದು ಸರಿಯಾದ ಉತ್ತರ ಆಪ್ಷನ್ ಸಿ ಮೀಥೇನ್ ಹತ್ತನೇ ಪ್ರಶ್ನೆ ದಕ್ಷ ಸೌರ ಕುಕ್ಕರ್ ಮಾಡಲು ಕುಕ್ಕರ್ ಪೆಟ್ಟಿಗೆಯ ಕವರನ್ನು ಯಾವುದರಿಂದ ಮಾಡಬೇಕಾಗುತ್ತದೆ ಆಪ್ಷನ್ ಎ ಪಾರದರ್ಶಕ ಪ್ಲಾಸ್ಟಿಕ್ ಹಾಲೆ ಆಪ್ಷನ್ ಬಿ ಹೊಳೆಯುವ ಅಲ್ಯೂಮಿನಿಯಂ ಹಾಲೆ ಆಪ್ಷನ್ ಸಿ ಬೆಣ್ಣೆ ಕಾಗದದ ಹಾಲೆ ಆಪ್ಷನ್ ಡಿ ಪಾರದರ್ಶಕ ಗಾಜು ಸರಿಯಾದ ಉತ್ತರ ಆಪ್ಷನ್ ಡಿ ಪಾರದರ್ಶಕ ಗಾಜು ಹನ್ನೊಂದನೇ ಪ್ರಶ್ನೆ ಬಿಳಿ ಬೆಳಕಿನ ಕಿರಣವು ಗಾಜಿನ ಪ್ರಿಸಮ್ ಮೇಲೆ ಬಿದ್ದಾಗ ಬೆಳಕಿನ ಯಾವ ಬಣ್ಣ ಕನಿಷ್ಠ ವ್ಯತ್ಯಾಸಗೊಳ್ಳುತ್ತದೆ ಆಪ್ಷನ್ ಎ ನೇರಳೆ ಆಪ್ಷನ್ ಬಿ ಕೆಂಪು ಆಪ್ಷನ್ ಸಿ ಹಸಿರು ಆಪ್ಷನ್ ಡಿ ನೀಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಕೆಂಪು ಹನ್ನೆರಡನೇ ಪ್ರಶ್ನೆ ಒಬ್ಬ ವ್ಯಕ್ತಿಯು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ ಆದರೂ ಅವನು ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು ಅವರು ಯಾವ ದೃಷ್ಟಿಯ ದೋಷದಿಂದ ಬಳಲುತ್ತಿದ್ದಾರೆ ಆಪ್ಷನ್ ಎ ಕಣ್ಣಿನ ಪೊರೆ ಆಪ್ಷನ್ ಬಿ ಹೈಪರ್ ಮೆಟ್ರೋಫಿಯಾ ಆಪ್ಷನ್ ಸಿ ಸಮೀಪ ದೃಷ್ಟಿ ಆಪ್ಷನ್ ಡಿ ಬಯೋಫಿಯಾ ಸರಿಯಾದ ಉತ್ತರ ಆಪ್ಷನ್ ಸಿ ಸಮೀಪ ದೃಷ್ಟಿ ಹದಿಮೂರನೇ ಪ್ರಶ್ನೆ ಮನುಷ್ಯರ ಪ್ರಾಚೀನ ಹೆಸರೇನು ಆಪ್ಷನ್ ಎ ಮಂಗ ಆಪ್ಷನ್ ಬಿ ಚಿಂಪಾಂಜಿ ಆಪ್ಷನ್ ಸಿ ಹೋಮೊಸೆಪಿಯನ್ಸ್ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಹೋಮೊಸೆಪಿಯನ್ಸ್ ಹದಿನಾಲ್ಕನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ಏಕಕೋಶೀಯ ಜೀವಿ ಮೊಳಕೆ ಹೊಡೆಯುವುದರಿಂದ ಸಂತಾನೋತ್ಪತ್ತಿ ಮಾಡುತ್ತದೆ ಆಪ್ಷನ್ ಎ ಹೈಡ್ರಾ ಆಪ್ಷನ್ ಬಿ ಪ್ಲೇನೇರಿಯಾ ಆಪ್ಷನ್ ಸಿ ಹೀಸ್ಟ್ ಆಪ್ಷನ್ ಡಿ ಸ್ಪೈರೋಗೈರಾ ಸರಿಯಾದ ಉತ್ತರ ಆಪ್ಷನ್ ಸಿ ಹೀಸ್ಟ್ ಹದಿನೈದನೇ ಪ್ರಶ್ನೆ ಮೇಧೋಜೀರಕ ಗ್ರಂಥಿಯ ರಸಗಳಲ್ಲಿರುವ ಕಿಣ್ವಗಳು ಯಾವುದರ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತವೆ ಆಪ್ಷನ್ ಎ ಕೊಬ್ಬುಗಳು ಮತ್ತು ಕಾರ್ಬೋಹೈಡ್ರೇಟ್ಗಳು ಆಪ್ಷನ್ ಬಿ ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಆಪ್ಷನ್ ಸಿ ಪ್ರೋಟೀನ್ಗಳು ಮತ್ತು ಕಾರ್ಬೋಹೈಡ್ರೇಟ್ಗಳು ಆಪ್ಷನ್ ಡಿ ಪ್ರೋಟೀನ್ಗಳು ಕೊಬ್ಬುಗಳು ಮತ್ತು ಕಾರ್ಬೋಹೈಡ್ರೇಟ್ಗಳು ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರೋಟೀನ್ಗಳು ಕೊಬ್ಬುಗಳು ಮತ್ತು ಕಾರ್ಬೋಹೈಡ್ರೇಟ್ಗಳು ಹದಿನಾರನೇ ಪ್ರಶ್ನೆ ಪೆಪ್ಸಿನ್ ಮತ್ತು ಟ್ರಿಪ್ಸಿನ್ ಎಂಬ ಕಿಣ್ವಗಳು ಎಲ್ಲಿ ಸ್ರವಿಸುತ್ತವೆ ಆಪ್ಷನ್ ಎ ಹೊಟ್ಟೆ ಮತ್ತು ಮೇಧೋಜೀರಕ ಗ್ರಂಥಿ ಆಪ್ಷನ್ ಬಿ ಲಾಲಾರಸ ಗ್ರಂಥಿ ಮತ್ತು ಹೊಟ್ಟೆ ಆಪ್ಷನ್ ಸಿ ಎಕೃತು ಮತ್ತು ಮೇಧೋಜೀರಕ ಗ್ರಂಥಿ ಆಪ್ಷನ್ ಡಿ ಯಕೃತು ಮತ್ತು ಲಾಲಾರಸ ಗ್ರಂಥಿ ಸರಿಯಾದ ಉತ್ತರ ಆಪ್ಷನ್ ಎ ಹೊಟ್ಟೆ ಮತ್ತು ಮೇಧೋಜೀರಕ ಗ್ರಂಥಿ ಹದಿನೇಳನೇ ಪ್ರಶ್ನೆ ಗುಂಪು ಹದಿನೆಂಟನೇ ಅಂಶಗಳಿಗೆ ಇತರ ಹೆಸರೇನು ಆಪ್ಷನ್ ಎ ಹ್ಯಾಲೋಜೆನ್ಗಳು ಆಪ್ಷನ್ ಬಿ ಕ್ಷರಲೋಹಗಳು ಆಪ್ಷನ್ ಸಿ ಕ್ಷರ ಭೂಮಿಯ ಲೋಹಗಳು ಆಪ್ಷನ್ ಡಿ ಉದಾತ್ತ ಅನಿಲಗಳು ಸರಿಯಾದ ಉತ್ತರ ಆಪ್ಷನ್ ಡಿ ಉದಾತ್ತ ಅನಿಲಗಳು ಹದಿನೆಂಟನೇ ಪ್ರಶ್ನೆ ಆವರ್ತಕ ಕೋಷ್ಟಕದಲ್ಲಿ ಎಷ್ಟು ಅವಧಿಗಳು ಮತ್ತು ಗುಂಪುಗಳಿವೆ ಆಪ್ಷನ್ ಎ ಎಂಟು ಅವಧಿಗಳು ಮತ್ತು ಎಂಟು ಗುಂಪುಗಳು ಆಪ್ಷನ್ ಬಿ ಎಂಟು ಅವಧಿಗಳು ಮತ್ತು ಏಳು ಗುಂಪುಗಳು ಆಪ್ಷನ್ ಸಿ ಏಳು ಅವಧಿಗಳು ಮತ್ತು ಏಳು ಗುಂಪುಗಳು ಆಪ್ಷನ್ ಡಿ ಏಳು ಅವಧಿಗಳು ಮತ್ತು ಹದಿನೆಂಟು ಗುಂಪುಗಳು ಸರಿಯಾದ ಉತ್ತರ ಆಪ್ಷನ್ ಡಿ ಏಳು ಅವಧಿಗಳು ಮತ್ತು ಹದಿನೆಂಟು ಗುಂಪುಗಳು ಹತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನ ಯಾವ ವಸ್ತುವಿನಿಂದ ಪೆನ್ಸಿಲ್ ಸೀಸವು ರೂಪುಗೊಳ್ಳುತ್ತದೆ ಆಪ್ಷನ್ ಎ ಇದ್ದಿಲು ಆಪ್ಷನ್ ಬಿ ಮರ ಆಪ್ಷನ್ ಸಿ ಗ್ರಾಫೈಟ್ ಆಪ್ಷನ್ ಡಿ ಮೇಲಿನ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಸಿ ಗ್ರಾಫೈಟ್ ಇಪ್ಪತ್ತನೇ ಪ್ರಶ್ನೆ ಗ್ಯಾಲ್ವನೈಸೇಷನ್ ಎನ್ನುವುದು ಹುಕ್ಕು ಮತ್ತು ಕಬ್ಬಿನವನ್ನು ಡ್ಯಾಶ್ ತೆಳುವಾದ ಪದರದಿಂದ ಲೇಪಿಸುವ ಮೂಲಕ ತುಕ್ಕು ಹಿಡಿಯದಂತೆ ರಕ್ಷಿಸುವ ಒಂದು ವಿಧಾನವಾಗಿದೆ ಆಪ್ಷನ್ ಎ ತಾಮ್ರ ಆಪ್ಷನ್ ಬಿ ಅಲುಮಿನಿಯಂ ಆಪ್ಷನ್ ಸಿ ಸತು ಆಪ್ಷನ್ ಡಿ ಬಾಕ್ಸೈಟ್ ಸರಿಯಾದ ಉತ್ತರ ಆಪ್ಷನ್ ಸಿ ಸತು ಇಪ್ಪತ್ತೊಂದನೇ ಪ್ರಶ್ನೆ ಯಾವ ಸಾಧನವು ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ ಆಪ್ಷನ್ ಎ ಮೋಟಾರ್ ಆಪ್ಷನ್ ಬಿ ಡೈನಮೊ ಆಪ್ಷನ್ ಸಿ ವಿಂಡ್ ಮಿಲ್ ಆಪ್ಷನ್ ಡಿ ಟ್ರಾನ್ಸ್ಫಾರ್ಮರ್ ಸರಿಯಾದ ಉತ್ತರ ಆಪ್ಷನ್ ಎ ಮೋಟಾರ್ ಇಪ್ಪತ್ತೆರಡನೇ ಪ್ರಶ್ನೆ ಕೋಣೆಯ ಉಷ್ಣಾಂಶದಲ್ಲಿ ದ್ರವವಾಗಿರುವ ಲೋಹ ಯಾವುದು ಆಪ್ಷನ್ ಎ ಬ್ರೋಮಿನ್ ಆಪ್ಷನ್ ಬಿ ಪಾದರಸ ಆಪ್ಷನ್ ಸಿ ಅಯೋಡಿನ್ ಆಪ್ಷನ್ ಡಿ ಪೊಟ್ಯಾಷಿಯಮ್ ಸರಿಯಾದ ಉತ್ತರ ಆಪ್ಷನ್ ಬಿ ಪಾದರಸ ಇಪ್ಪತ್ತ್ಮೂರನೇ ಪ್ರಶ್ನೆ ಕ್ಷರಿಯ ದ್ರವವನ್ನು ರೂಪಿಸಲು ಈ ಕೆಳಗಿನ ಯಾವ ಲವಣಗಳು ನೀರಿನಲ್ಲಿ ಕರುಗುತ್ತವೆ ಆಪ್ಷನ್ ಎ ಪೊಟ್ಯಾಷಿಯಂ ಕಾರ್ಬೋನೇಟ್ ಆಪ್ಷನ್ ಬಿ ಸೋಡಿಯಂ ಕ್ಲೋರೈಡ್ ಆಪ್ಷನ್ ಸಿ ಸೋಡಿಯಂ ಕಾರ್ಬೋನೇಟ್ ಆಪ್ಷನ್ ಡಿ ಪೊಟ್ಯಾಷಿಯಂ ಸಲ್ಫೇಟ್ ಸರಿಯಾದ ಉತ್ತರ ಆಪ್ಷನ್ ಎ ಪೊಟ್ಯಾಷಿಯಂ ಕಾರ್ಬೋನೇಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಮಾವು ನಿಂಬೆ ಹಸಿದ್ರಾಕ್ಷಿ ಕಿತ್ತಳೆ ಮುಂತಾದ ಕೆಲವು ಹಣ್ಣುಗಳಲ್ಲಿ ಯಾವ ಆಮ್ಲ ಇರುವುದರಿಂದ ಹುಲಿ ರುಚಿಯನ್ನು ಹೊಂದಿರುತ್ತದೆ ಆಪ್ಷನ್ ಎ ಅಸಿಟಿಕ್ ಆಮ್ಲ ಆಪ್ಷನ್ ಬಿ ಸಿಟ್ರಿಕ್ ಆಮ್ಲ ಆಪ್ಷನ್ ಸಿ ಲ್ಯಾಕ್ಟಿಕ್ ಆಮ್ಲ ಆಪ್ಷನ್ ಡಿ ಆಕ್ಸಾಲಿಕ್ ಆಮ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಸಿಟ್ರಿಕಾಮ್ಲಾ ಇಪ್ಪತ್ತೈದನೇ ಪ್ರಶ್ನೆ ಆನ್ಕಾಲಜಿ ಯಾವುದರ ಅಧ್ಯಯನವಾಗಿದೆ ಆಪ್ಷನ್ ಎ ಪಕ್ಷಿಗಳು ಆಪ್ಷನ್ ಬಿ ಕ್ಯಾನ್ಸರ್ ಆಪ್ಷನ್ ಸಿ ಸಸ್ತನಿಗಳು ಆಪ್ಷನ್ ಡಿ ಮಣ್ಣು ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾನ್ಸರ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ತುಂಬಾ ಉಪಯೋಗ ಆಗಿರುತ್ತೆ ಅಂತ ಹೇಳ್ಕೊಂತೀನಿ ಉಪಯೋಗ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮರಿದಿರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್